ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಭದ್ರಾ ಅಣೆಕಟ್ಟೆ ಸಿಲ್ಟ್ ಬೇಸಿನ್ ಕಾಮಗಾರಿ ಕಳಪೆಯಾಗಿದೆ ಎಂದು ಸ್ಥಳದಲ್ಲಿ ನಡೆಸುತ್ತಿದ್ದ ಧರಣಿಯನ್ನು ರೈತ ಸಂಘ ವಾಪಸ್ ಪಡೆದಿದೆ. ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ರೈತ ಸಂಘದ ಕೆಟಿ ಗಂಗಾಧರ್, ಸೆಂಟ್ರಲ್ ವಾಟರ್ ಕಮಿಷನ್ ಮೂವರು ತಜ್ಞರ ಸಮಿತಿ ರಚನೆ ಮಾಡಿದ್ದು ಈ ಸಮಿತಿ ಕಾಮಗಾರಿ ಬಗ್ಗೆ ವರದಿ ನೀಡಲಿದೆ. ಈ ಸಮಿತಿ ಬಗ್ಗೆ ನಮಗೆ ನಂಬಿಕೆ ಇರೋದ್ರಿಂದ ಧರಣಿ ವಾಪಸ್ ಪಡೆಯುತ್ತಿದ್ದೇವೆ ಎಂದರು. ಜೊತೆಗೆ ಈಗ ತುರ್ತು ಅಗತ್ಯವಿರುವ ಕಾಮಗಾರಿಯನ್ನು ಮಾತ್ರ ಕೈಗೊಳ್ಳಲಾಗುವುದು. ಮಳೆಗಾಲ ಮುಗಿದ ನಂತರ ನವೆಂಬರ್ ವೇಳೆಗೆ ಇದೇ ಗುತ್ತಿಗೆದಾರನಿಂದ ಮತ್ತೆ ಕಾಮಗಾರಿ ನಡೆಸಲಾಗುವುದು ಎಂದು ಹೇಳಿದರು. ಇವತ್ತು ಭದ್ರಾ ಜಲಾಶಯದ ಕಳಪೆ ಕಾಮಗಾರಿ ತುರ್ತು ಕೆಲಸಗಳು ಯಾವ ನಡಿಬೇಕಾಗಿತ್ತೋ ಆ ತುರ್ತು ಕೆಲಸವನ್ನ ಇಂಜಿನಿಯರಿಂಗ್ ಇಲಾಖೆ ಒಂದು ಸ್ಪೆಷಲ್ ಕಮಿಟಿ ಅಪಾಯಿಂಟ್ ಮಾಡಿ ಆದಮೇಲೆ, ನಮ್ಮ ಚಳುವಳಿ ಶುರು ಆದಮೇಲೆ ಮುಖ್ಯಮಂತ್ರಿಗಳು ಇದಕ್ಕೆ ಒಂದು ಸ್ಪೆಷಲ್ ಕಮಿಟಿಯನ್ನು ಅಪಾಯಿಂಟ್ ಮಾಡಿದ್ದಾರೆ ಮೂರು ಜನ. ಆ ಮೂರು ಜನ ಕೊಟ್ಟ ವರದಿಯನ್ನ ಆಧಾರದ ಮೇಲೆ ಇವತ್ತು ತಾತ್ಕಾಲಿಕವಾಗಿ ಈ ಮಳೆಗಾಲಕ್ಕೋಸ್ಕರ ಒಂದು ಕೆಲಸ ಇಲ್ಲಿ ನಡೆದಿದೆ, ಅದು ಇವತ್ತಿಗೆ ಫಿನಿಶ್ ಆಗುತ್ತೆ. ಇನ್ನು ಉಳಿದಿದ್ದು ಸ್ಟೀಲ್ ಬೇಸಿನ್ ವರ್ಕ್ ಏನಿದೆ ಆ ವರ್ಕನ್ನು ನವೆಂಬರ್ ತಿಂಗಳು ಮಳೆಗಾಲ ಮುಗಿದ ಮೇಲೆ ಕಾಮಗಾರಿಯನ್ನು ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಎಕ್ಸ್ಪರ್ಟ್ ಕಮಿಟಿಯ ವರದಿ ಆಧಾರದ ಮೇಲೆ ನಾವು ಕೂಡ ಅದನ್ನು ಒಪ್ಪಿದ್ದೀವಿ. ಇದನ್ನು ಪರ್ಮನೆಂಟಾಗಿ ರಿಪೇರಿ ಮಾಡಲಿಕ್ಕೆ ನಮ್ಮ ಭದ್ರಾ ಜಲಾಶಯದ ಡ್ಯಾಮ್ ಒಂದು ಹೊಸ ಕಾನ್ಸೆಪ್ಟ್ ಇದೆ, ಅದು ಮೈಸೂರಿನಲ್ಲಿದೆ, ಡ್ಯಾಮ್ ಡಿಸೈನ್ ಅಂತ. ಆ ಡ್ಯಾಮ್ ಡಿಸೈನ್ ಅಂದರೆ ಇದನ್ನು ಮೂಲ ಡ್ಯಾಮ್ ಕಟ್ಟಬೇಕಾದ್ರೆ ಆ ಡಿಸೈನ್ ಮಾಡಿರುತ್ತೆ, ಅದು ಇರಲಿಲ್ಲ ಇಲ್ಲಿ. ಅದನ್ನು ತರಲಿಕ್ಕೆ ಮೈಸೂರಿಗೆ ಕಳಿಸಿದ್ದೀವಿ. ಅದು ಬಂದ ಮೇಲೆ ಆ ಡಿಸೈನಲ್ಲಿ ರಿಪೇರಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ವರದಿ ಕೂಡ ಇರುತ್ತೆ. ಸೊ ಅದರ ಆಧಾರದ ಮೇಲೆ ನವೆಂಬರಲ್ಲಿ ಕೆಲಸ ಮಾಡ್ತೀವಿ ಅಂತ ಒಪ್ಪಿದ್ದಾರೆ. ಅದಕ್ಕೆ ನಾವು ಒಪ್ಪಿದ್ದೇವೆ, ಯಾಕೆಂದರೆ ಈಗ ಕೆನಾಲಲ್ಲಿ ನೀರು ಬಿಡಬೇಕು, ಅರ್ಜೆಂಟು ರೈತರಿಗೆ ಹೊಲಗಳಿಗೆ ನೀರು ಕೊಡಬೇಕಾಗಿದೆ, ಚಿತ್ರದುರ್ಗ ಭಾಗಕ್ಕೂ ಕುಡಿಯೋ ನೀರಿಗೆ ನೀರು ಕೊಡಬೇಕಾಗಿದೆ, ಇದೆಲ್ಲ ಕಾಮಗಾರಿಗೋಸ್ಕರ ಈಗ ಒಪ್ಪಿದ್ದೀವಿ. ಬಟ್ ನನ್ನ ಉದ್ದೇಶ ಇಲ್ಲಿ ಮಾತಾಡ್ತಿರೋ ಉದ್ದೇಶ ಏನು ಅಂದರೆ, ಈ ಕಳಪೆ ಕಾಮಗಾರಿ ಈಗ ಸರ್ಕಾರ ಹೇಳಿದ್ದನ್ನು ನಾವು ಒಪ್ಪಿದ್ದೀವಿ. ಈಗ ಸಿ ಡಬ್ಲ್ಯೂ ಸಿ ಅವರು ಒಂದು ಸ್ಪೆಷಲ್ ಕಮಿಟಿ ಅಪಾಯಿಂಟ್ ಮಾಡಿದ್ದಾರೆ, ಅದು ಕಮಿಟಿಯಲ್ಲಿ ಬಂದಿದೆ, ಅವರು ನಮ್ಮ ಜೊತೆ ಮೀಟಿಂಗ್ ಮಾಡಿದ್ದಾರೆ. ಆ ಮೂರು ಜನ ಎಕ್ಸ್ಪರ್ಟ್ ರಿಟೈರ್ಡ್ ಚೀಫ್ ಇಂಜಿನಿಯರ್ಸು ಅವ್ರ ಜೊತೆ ನಾವು ಮಾತಾಡಿದ್ದೀವಿ, ಅವ್ರು ಮಾತಾಡಿದ್ದು ನಮಗೆ ಮಂದಟ್ಟಾಗಿದೆ, ಆದ್ದರಿಂದ ಈಗ ಟೆಂಪ್ರರಿ ಕೆಲಸಕ್ಕೆ ಅದು ಒಪ್ಪಿದ್ದೀವಿ. ಆದರೆ ನಮ್ಮ ಉದ್ದೇಶ ಮುಂದೆ ನವೆಂಬರಲ್ಲಿ ಮಾಡ್ತಕ್ಕಂಥ ಫುಲ್ಲಿ ಸ್ಟೀಲ್ ಬೇಸಿನ ವರ್ಕು ಈ ಗೋಡೆ ತನಕ ಈ ಕಾಮಗಾರಿಯನ್ನು ಹೊಸ ಗುತ್ತಿಗೆಯನ್ನು ಕೊಟ್ಟು ಕೆಲಸ ಮಾಡಿಸ್ಕೂಡ್ದು. ಅದನ್ನು ಯಾರು ಡ್ಯಾಮೇಜ್ ಮಾಡಿ 7 ಕೋಟಿ ಹಣವನ್ನು ಲೂಟಿ ಹೊಡೆದಿದ್ದಾನೆ ಅವನಿಂದಲೇ ಈ ಕೆಲಸ ಮಾಡಿಸಿ ಮುಂದೆ ಇನ್ನೆಲ್ಲೂ ಜಲಾಶಯಗಳಲ್ಲಿ ಕಳಪೆ ಕಾಮಗಾರಿ ಮಾಡದ ಹಾಗೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ರಾಜ್ಯ ಸರ್ಕಾರದ ಮೇಲಿದೆ. ಸರಳವಾದಂಥ ಬುದ್ಧಿಜೀವಿಗಳು ಮೂರು ಜನ ರಿಟೈರ್ಡ್ ಚೀಫ್ ಇಂಜಿನಿಯರ್ಸು ಅವರ ಕೆಲಸ ಕಾಮಗಾರಿಗಳನ್ನು ನಾನು ನೋಡಿದ್ದೀನಿ, ಅದರಿಂದ ನಾನು ಅದನ್ನು ನಂಬ್ತೀನಿ. ಯಾಕೆಂದರೆ ಆ ಕಮಿಟಿ ಅಪಾಯಿಂಟೆಡ್ ಬೈ ಸಿ ಡಬ್ಲ್ಯೂ ಸಿ ಸೆಂಟ್ರಲ್ ವಾಟರ್ ಕಮಿಷನಿಂದ ಅಪಾಯಿಂಟ್ ಮಾಡಿರೋದು. ಕೊಡಲೇಬೇಕು, ಅವರು ಕೊಡದೇ ಇದ್ದರೆ ದೇ ವಿಲ್ ಪುಟ್ ಇನ್ ಟು ರೆಸ್ಪಾನ್ಸಿಬಿಲಿಟಿ, ದೇ ವಿಲ್ ಫಿಕ್ಸ್ ಇಟ್. ಸ್ಪೆಷಲ್ ಕಮಿಟಿ ಅದನ್ನು ವರದಿ ಕೊಟ್ಟರೆ ಅವ್ರಿಗೆ ಆ ಜವಾಬ್ದಾರಿ ಫಿಕ್ಸ್ ಆಗುತ್ತೆ, ಅದಕ್ಕೆ ಅವ್ರ ಪನಿಷ್ಮೆಂಟ್ ಆಗುತ್ತೆ. ಅದರಿಂದ ನಾವು ಎಲ್ಲವುದನ್ನು ಈಗಲೇ ಮಾತಾಡೋದು ಬೇಡ, ಮೊದಲು ಡ್ಯಾಮನ್ನು ರಕ್ಷಣೆ ಮಾಡೋಣ, ಆಮೇಲೆ ತಪ್ಪಾಗಿರೋ ಕಡೆ ಶಿಕ್ಷೆ ಏನು ಮಾಡಬೇಕು ಅದನ್ನೆಲ್ಲ ಮಾಡೋಕ್ಕೆ ನಾವು ಒಪ್ಪಿದ್ದೀವಿ.